ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಬೆಸ್ಟ್ ಎರ್ನಿಂಗ್ ಅಪ್ಲಿಕೇಶನ್ನ ತೊಗೊಂಡಿದ್ದೀನಿ. ಸೊ ಅಪ್ಲಿಕೇಶನ್ ಮಾತ್ರ ಅಲ್ಲ, ಇದು ಒಂದು ವೆಬ್ಸೈಟ್ ಆಗಿದೆ. ಸೊ ರೀಚಾರ್ಜ್ ಕೋಡ್ ಅಂತ ಈ ವೆಬ್ಸೈಟ್ ಇಲ್ಲಿ ನೋಡ್ತಾ ಇರ್ಬೋದು. ಸಿಂಪಲಾಗಿ ನಾನು ಇವಾಗ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲಾಗಿ ಈ ರೀತಿ ಸ್ಪಿನ್ ಮಾಡಿ, ಸೊ ರೆಫರ್ ಮಾಡಿ ಕೂಡ ನೀವು ಅರ್ನಿಂಗ್ ಮಾಡ್ಬೋದು. ಸೊ ಸ್ಪಿನ್ ಮಾಡೋದಕ್ಕಿಂತ ನೀವು ರೆಫರ್ ಮಾಡಿ ಜಾಸ್ತಿ ಅಮೌಂಟ್ನ ಅರ್ನಿಂಗ್ ಮಾಡ್ಬೋದು. ಈಚ್ ರೆಫರಿಂದ ನಮಗೆ 6 ರೂಪಾಯಿ ಅನ್ನೋದು ನಿಮಗೆ ಸಿಗ್ತಾ ಇದೆ ಫ್ರೆಂಡ್ಸ್. ಸೊ ಈ ವೆಬ್ಸೈಟ್ನಲ್ಲಿ ಯಾವ ರೀತಿ ಸೈನ್ ಅಪ್ ಆಗೋದು, ಸೊ ಯಾವ ರೀತಿ ಅರ್ನಿಂಗ್ ಮಾಡೋದು, ಬನ್ನಿ ನೋಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿ ಒಂದು ರೀಡೈರೆಕ್ಟ್ ಆಗಿಬಿಟ್ಟು. ಸೊ ಈ ರೀತಿ ಒಂದು ವೆಬ್ಸೈಟ್ಗೆ ಹೋಗುತ್ತೆ. ಸಿಂಪಲಾಗಿ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಸೈನ್ ಅಪ್ ವಿತ್ ಗೂಗಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ರೀಡೈರೆಕ್ಟ್ ಆಗಿಬಿಟ್ಟು ಈ ರೀತಿ ರೀಚಾರ್ಜ್ ಕೋಡ್ ಅಂತ ಒಂದು ಮೊದಲಿಗೆ ಒಂದು ವೆಬ್ಸೈಟ್ ಕಾಣ್ತಿದ್ದಲ್ಲ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ರೀತಿ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಸಿಂಪಲಾಗಿ ಮೇಲುಗಡೆ ಸೈನ್ಅಪ್ ಅಂತ ಇರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಸೈನ್ಅಪ್ ವಿತ್ ಗೂಗಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲಾಗಿ ನಿಮ್ಮ ಇಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲಲ್ಲಿರುವ ಇಮೇಲ್ ಐಡಿ ಎಲ್ಲ ತೋರಿಸುತ್ತೆ. ಸೊ ನಿಮಗೆ ಬೇಕಾದ ಇಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ನ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಇರುತ್ತೆ, ಅದಾದಮೇಲೆ ಮೇಲ್ ಫೀಮೇಲ್ ಅಂತ ಕೇಳುತ್ತೆ. ಸೊ ನಿಮ್ಮ ಮೇಲ್ ಆದರೆ ಮೇಲ್, ಫೀಮೇಲ್ ಆದರೆ ಫೀಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಏಜ್ ಅಂತ ಇರುತ್ತೆ, ಸೊ ನಿಮ್ಮ ಏಜ್ನ 18 ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು 16, 15 ಈ ರೀತಿ ಆದರೂ ಕೂಡ ನೀವು ಏಜ್ನ 18 ಅಂತಲೇ ನೀವು ಎಂಟರ್ ಮಾಡ್ಕೊಳ್ಳಿ. ಸೊ ಸಿಂಪಲಾಗಿ ಎಂಟರ್ ಮಾಡಿದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮ್ಮ ಸ್ಟೇಟ್ನ ಇಲ್ಲಿ ಕೇಳುತ್ತೆ, ಸೊ ಸ್ಟೇಟ್ ನೇಮನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಬಿಡಿರಿ. ಸೊ ಅದಾದಮೇಲೆ ಸಿಟಿ ಕೇಳುತ್ತೆ, ಸೊ ನೀವು ಸಿಟಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಂದರೆ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ Paytm ನಂಬರ್ ಎಂಟರ್ ಮಾಡಿ ಕೇಳುತ್ತೆ. ಸೊ ಇಲ್ಲಿ ನಿಮ್ಮದಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಬ್ರದರ್ದು ಯಾರದಾದ್ರೂ ನೀವು ಎಂಟರ್ ಮಾಡ್ಕೋಬೋದು. ಸೊ ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ರೀಚಾರ್ಜ್ ಕೋಡ್ ಇನ್ ಸೇಸ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಓಕೆ ಅಂತಿದೆಯಲ್ಲ, ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಆಗುವಾಗ ಯಾವ ಫೋನ್ ನಂಬರ್ ಯಾವ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಂಡಿದ್ದೀರಾ, ಸೊ ಅದೇ ಫೋನ್ ನಂಬರ್ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ಸೊ ನೀವು ರಿಜಿಸ್ಟರ್ ಆಗುವಾಗ ಯಾವ ಸೈನ್ಅಪ್ ಆಗುವಾಗ ಯಾವ ಇಮೇಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಸೊ ಅದೇ ಇಮೇಲನ್ನು ಸೈನ್ ಇನ್ ವಿತ್ ಗೂಗಲ್ ಅಂತ ಇರ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅದೇ ಇಮೇಲನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಸಕ್ಸಸ್ಫುಲ್ಲಾಗಿ ಅಪ್ಲಿಕೇಶನ್ಗೆ ನೀವು ಲಾಗಿನ್ ಆಗ್ತಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಸೈನ್ಅಪ್ ಪ್ರೊಸೆಸ್ನ ಇಲ್ಲಿ ಕಂಪ್ಲೀಟ್ ಮಾಡಿದಾದಮೇಲೆ ಸೊ ನಿಮಗೆ ಲಾಗಿನ್ ಆದ ತಕ್ಷಣ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ. ಸೊ ಸಿಂಪಲಾಗಿ ಇಲ್ಲಿ ಮೇಲುಗಡೆ 3 ಲೈನ್ಸ್ ಕಾಣ್ತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸಿಂಪಲಾಗಿ ಕೆಳಗಡೆ ಫ್ರೀ ಸ್ಪಿನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಅದಾದಮೇಲೆ ಕೆಳಗಡೆ ಅಗ್ರಿ ಮಾಡೋಕೆ ಕೇಳುತ್ತೆ, ಸೊ ಕೆಳಗಡೆ ಅಗ್ರಿ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿ ಕೆಳಗಡೆ ಸ್ಪಿನ್ ಆಪ್ಷನ್ ಇರುತ್ತೆ. ಸಿಂಪಲಾಗಿ ಇಲ್ಲಿ ನೋಡ್ತಾ ಇರೋ ಸ್ಪಿನ್ ಮಾಡ್ತಾ ಇದ್ದೀನಿ, ಸೊ ಲೈವಲ್ಲಿ ನಿಮಗೆ ಸ್ಪಿನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾರೆ ಈ ರೀತಿ ಸಿಂಪಲಾಗಿ ಸ್ಪಿನ್ ಮಾಡ್ತಾ ಹೋಗ್ಬೋದು. ಸೊ ಸ್ಪಿನ್ ಮಾಡೋದಕ್ಕಿಂತ ನಿಮಗೆ ರೆಫರ್ ಮಾಡಿ ನೀವು ಅರ್ನಿಂಗ್ ಮಾಡೋ ಹಾಗಿದ್ರೆ ನೀವು, ಸೊ ನೀವು ರೆಫರ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾರೆ 0.05 ರುಪೀಸ್ ಅನ್ನೋ ನಮಗೆ ಸಿಕ್ಕಿದೆ. ಸೊ ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಆಫರ್ ಬಂದ್ಬಿಟ್ಟು ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಸೈನ್ಅಪ್ ಇಲ್ಲಿ ನೋಡ್ತಾರೆ ಸಿಂಪಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಸಾರಿ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೈನ್ಅಪ್ 10 ರುಪೀಸ್ ಅಂತ ಬರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೋರಿಸ್ತೀನಿ ನಿಮಗೆ ಸೈನ್ಅಪ್ ಆದ ತಕ್ಷಣ ನಿಮಗೆ ಡೌನ್ಲೋಡ್ ನಾವು ಅಂತ. ಸೊ ಇಲ್ಲಿ ಮಾರ್ಕೌಟ್ ಮಾಡಿದರೆ ಸೊ ರೆಡ್ ಮಾರ್ಗಲ್ಲಿ ಇಲ್ಲಿ ಬಾರ್ಡರ್ ಕೂಡ ಬಂದಿದೆ. ಸೊ ಸ್ಪಿನ್ ಬಾಸ್ ಈ ಅಪ್ಲಿಕೇಶನ್ ಇದೆಯಲ್ಲ, ಸೊ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಸಿಂಪಲಾಗಿ ಸೈನ್ಅಪ್ ಆದ ತಕ್ಷಣ ನಿಮಗೆ 10 ರುಪೀಸ್ ಸಿಗುತ್ತೆ. ಸೊ ಅದಾದಮೇಲೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ 10 ರುಪೀಸ್ ಸಿಗುತ್ತೆ. ಸೊ ಟೋಟಲ್ ಆಗಿ 20 ರುಪೀಸ್ ಅನ್ನೋ ನಿಮಗೆ ಸಿಗುತ್ತೆ. ಸಿಂಪಲಾಗಿ ಡೌನ್ಲೋಡ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಡೌನ್ಲೋಡ್ ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಸ್ಪಿನ್ ಬಾಸ್ ಅಂತ. ಸೊ ನಾನು ಇವಾಗ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಇನ್ಸ್ಟಾಲ್ ಮಾಡಿದ ತಕ್ಷಣ ನಮ್ಮ ಬ್ಯಾಗ್ ಬಂದ ತಕ್ಷಣ ನಾನು ಇವಾಗ ವಾಲೆಟ್ ಬ್ಯಾಲೆನ್ಸ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಬ್ಯಾಗ್ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇವಾಗ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ವಾಲೆಟ್ ಬ್ಯಾಲೆನ್ಸ್ ತೋರಿಸ್ತಾ ಇದ್ದೀನಿ. ಸೊ ಮೇಲ್ಗಡೆ ವಾಲೆಟ್ ಅಂತಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ವಾಲೆಟ್ ಬ್ಯಾಲೆನ್ಸ್ ಕೂಡ ನೋಡ್ತಾ ಇರ್ಬೋದು. 34 ರೂಪಾಯಿ ನಮಗೆ ವಾಲೆಟ್ ಬ್ಯಾಲೆನ್ಸ್ ಇದೆ. ಸೊ ಈ ರೀತಿ ಸಿಂಪಲಾಗಿ ಸ್ಪಿನ್ ಮಾಡಿ ಅರ್ನಿಂಗ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ಒಂದು ಆಫರ್ ಇರುತ್ತೆ, ಸೊ ಎಲ್ಲರಿಗೂ ಸಿಗುತ್ತೆ ಇದು. 10 ರುಪೀಸ್ ಅನ್ನೋದು ಫ್ರೀಯಾಗಿ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈಚ್ ರೆಫರ್ನಿಂದ ನಮಗೆ 6 ರೂಪಾಯಿ ಅನ್ನೋದು ಸಿಗ್ತದೆ, ಫ್ರೀಯಾಗಿ ಸಿಗ್ತದೆ. ಸೊ ಅವ್ರೇನು ವರ್ಕ್ ಮಾಡೋದು ಬೇಕಾಗಲ್ಲ. ಸೊ ಓನ್ಲಿ ನಿಮ್ಮ ಲಿಂಕ್ನಿಂದ ರಿಜಿಸ್ಟರ್ ಆದರೆ ಸಾಕು, ನಾನು ಹೇಳಿದ ಪ್ರೊಸೆಸ್ಸಿಂದ ರಿಜಿಸ್ಟರ್ ಆದರೆ ಸಾಕು ನಿಮಗೆ ಇಲ್ಲಿ 6 ರುಪೀಸ್ ಅನ್ನೋದು ಇನ್ಸ್ಟೆಂಟಾಗಿ ನಿಮ್ಮ ವಾಲೆಟ್ಗೆ ಕ್ರೆಡಿಟ್ ಆಗುತ್ತೆ. ಸಿಂಪಲಾಗಿ ಇಲ್ಲಿ ನೋಡ್ತಾರೆ ವಾಟ್ಸಪ್ ಶೇರ್ ಮೆಸೇಜ್ ಯೂಸಿಂಗ್ ಕಾಪಿ ಲಿಂಕ್ ಇರುತ್ತಿದೆ. ಸೊ ನಿಮ್ಮ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿದ್ರೆ ಸಾಕು, ಒಂದು 5 ಜನಕ್ಕೆ ಇನ್ವೈಟ್ ಮಾಡಿದ್ರೆ ಸಾಕು ಅಲ್ಲಿ 30 ರೂಪಾಯಿ ನಿಮಗೆ ಸಿಗುತ್ತೆ. ಸೊ
ಸೊ ರೆಡೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ರೆಡೀಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ನೋಟ್ ಅಂತ. ಸೊ ಫೇಕ್ ರೆಫರ್ ರೆಡೀಮ್ಷನ್ ವಿಲ್ ಗೆಟ್ ರಿಜೆಕ್ಟ್ ಅಂದರೆ ನೀವು ಫೇಕ್ ರೆಫರ್ನ ಮಾಡಿದರೆ ಸೊ ನಿಮಗೆ ಇಲ್ಲಿ ವಿಡ್ರಾ ಅನ್ನೋದು ರಿಜೆಕ್ಟ್ ಮಾಡ್ತಾ ಇದ್ದೀರ ಅಂತ ನೋಟಿಸ್ ಅನ್ನೋದು ನಿಮಗೆ ವಾರ್ನಿಂಗ್ ಅನ್ನೋದು ನಿಮಗೆ ಕೊಟ್ಟಿದ್ದಾರೆ. ಸೊ ಸಿಂಪಲಾಗಿ ನಮ್ಮ ವಾಲೆಟ್ ಬ್ಯಾಲೆನ್ಸ್ ಅನ್ನೋದು 34 ರೂಪಾಯಿದೆ. ಸೊ ನಿಮಗೆ 34 ರೂಪಾಯಿನ ಇಲ್ಲಿ ಎಂಟ್ರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನೀವು ವಿಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ರೀಚಾರ್ಜ್ ಕೋಡ್ ಇನ್ ಸೇಸ್ ಅಂತ ಇನ್ಫ್ಲುಯೆನ್ಸ್ ಫಂಡ್ಸ್ ವಿಡ್ರಾ ರಿಕ್ವೆಸ್ಟೆಡ್ ಟರ್ಮ್ಸ್ ಕಂಡೀಷನ್ ಅಂತಿದೆ. ಸೊ ಇವಾಗ ಇನ್ಫ್ಲುಯೆನ್ಸ್ ಬ್ಯಾಲೆನ್ಸ್ ಅಂತ ತೋರಿಸ್ತಿದೆ. ಸೊ ಮಿನಿಮಮ್ ರೆಡೀಮ್ ಬಂದ್ಬಿಟ್ಟು ಇಲ್ಲಿ 50 ರೂಪಾಯಿ ಇದೆ ಫ್ರೆಂಡ್ಸ್. ಸೊ ಇವಾಗ ಜಾಸ್ತಿ ಮಾಡಿದರೆ ಸೊ ಆವಾಗ ಇಲ್ಲಿ 30 ರೂಪಾಯಿ ಅನ್ನೋದು ಇತ್ತು. ಸೊ ಮಿನಿಮಮ್ ರೆಡೀಮ್ ಇವಾಗ 50 ರೂಪಾಯಿ ಅನ್ನೋದು ಮಾಡಿದರೆ. ಸೊ ಇವಾಗ ಲೈವಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸಿಂಪಲಾಗಿ ರೆಫರ್ ಮಾಡಿ ಸೊ ಇರ್ನಿಂಗ್ ಅನ್ಲಿಮಿಟೆಡಾಗಿ ಅರ್ನಿಂಗ್ ಮಾಡ್ತಾ ಹೋಗ್ಬೋದು. ಸೊ ಈ ಆಫರ್ನ ಮಿಸ್ ಮಾಡಬೇಡಿ. ಸೊ ಈಗಲೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಈ ರೀತಿ ಡೈಲಿ ಬಂದುಬಿಟ್ಟು ಸ್ಪಿನ್ ಮಾಡಿ ಸೊ ರೆಫರ್ ಮಾಡಿ ಅನ್ಲಿಮಿಟೆಡಾಗಿ ಪೇಟಿಎಮ್ ಕ್ಯಾಶ್ ನೀವು ಪಡ್ಕೋಬೋದು. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್. ಸೊ ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.